ರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರಿಯ ಕೇಳುಗರೆ ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ ಕೇಳಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ನಮಗೆ ಪ್ರಿಯರಾಗಿರುವಂಥ ದೇವ ಜನರೇ ನಿಮ್ಮೆಲ್ಲರನ್ನು ನಾವು ಕ್ರಿಸ್ತೈಸುವಿನ ಅತ್ಯಮೂಲ್ಯವಾದಂಥ ನಾಮದಲ್ಲಿ ವಂದಿಸುತ್ತೇವೆ ಮತ್ತು ಈ ವಾಕ್ಯ ಧ್ಯಾನದ ಸಮಯಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತೇವೆ ನಿಮ್ಮ ಆಸಕ್ತಿ ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಆತನ ಮುಖ ದರ್ಶನವನ್ನು ಪಡೆಯುವುದಕ್ಕೂ ದಿನೇ ದಿನೇ ಹೆಚ್ಚುತ್ತಾ ಇದೆ ಎಂಬುದಾಗಿ ನಾವು ನಂಬಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಈ ವಾಕ್ಯ ಧ್ಯಾನಗಳ ಮೂಲಕವಾಗಿ ನಿಮಗೆ ಹೆಚ್ಚು ಆತ್ಮೀಯ ಲಾಭ ಖಂಡಿತವಾಗಿಯೂ ಸಿಗುತ್ತಾ ಇದೆ ಎಂಬುದಾಗಿ ನಾವು ನಂಬುತ್ತೇವೆ ನನ್ನ ಪ್ರಿಯರೇ ಈ ದಿನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಕಳೆದ ಸಾರಿ ನೋಡಿದ ಆತ್ಮಗಳನ್ನು ಗೆಲ್ಲುವ ಒಂದು ದಾಹವನ್ನು ಬೆಳೆಸುವಂಥ ಒಂದು ರೀತಿಯನ್ನು ನಾವು ನೋಡುತ್ತಾ ಬಂದಿದ್ದೇವೆ ಅದನ್ನೇ ಮುಂದುವರಿಸುತ್ತಾ ಇಂದು ಯೋಹಾನನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತೇಳನೇ ವಚನದಿಂದ ಮುಂದಿರುವಂಥ ಕೆಲವು ವಚನಗಳನ್ನು ನಾವು ನೋಡುತ್ತಾ ನಮ್ಮ ವಾಕ್ಯ ಧ್ಯಾನದ ವಿಷಯವನ್ನು ಇನ್ನೂ ಹೆಚ್ಚು ವಿಶ್ಲೇಷಿಸಿ ಅದರ ಮೂಲಕವಾಗಿ ಪರಿಶುದ್ಧಾತ್ಮನಾಗಿರುವಂಥ ದೇವರು ನಿನ್ನ ಜೊತೆಗೆ ಮತ್ತು ನನ್ನ ಜೊತೆಗೆ ನನ್ನ ಪ್ರಿಯ ಸಹೋದರ ಸಹೋದರಿ ವೈಯಕ್ತಿಕವಾಗಿ ಏನನ್ನು ಮಾತಾಡಲಿಕ್ಕೆ ಬಯಸ್ತಾನೆ ಅನ್ನುವುದನ್ನು ತಿಳ್ಕೊಳ್ಳುವುದಕ್ಕೂ ಮತ್ತು ಗ್ರಹಿಸುವುದಕ್ಕೂ ಮತ್ತು ಬಹು ಹೆಚ್ಚಾಗಿ ಅದರ ಪ್ರಕಾರ ನಡೆಯುವುದಕ್ಕೆ ವಿಧೇಯರಾಗಿ ಮುಂದೆ ನಡೆಯುವುದಕ್ಕೆ ಹೇಗೆ ನಾವು ಯೋಜನೆ ಮಾಡ್ಬೋದು ಅನ್ನುವುದನ್ನು ನಾವು ಗ್ರಹಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಹಾಗಿದ್ರೆ ನಿಮ್ಮ ಸತ್ಯವೇದಗಳನ್ನು ತೆರೆದಿದ್ದೀರಾ ಯೋಹಾನನ್ನ ಸುವಾರ್ತೆ ತೆರೀರಿ ಅದರಲ್ಲಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ನಾವು ಓದೋಣ ನಾನು ಓದ್ತೇನೆ ನೀವು ನನ್ನ ಜೊತೆಗೆ ನಿಮ್ಮ ಮನಸ್ಸುಗಳಲ್ಲಿ ಅಥವಾ ಗಟ್ಟಿಯಾಗಿ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕೂತಿರುವಾಗ ನನ್ನ ಜೊತೆಗೆ ಅದನ್ನು ಓದಿ ಧ್ಯಾನ ಮಾಡಬಹುದು ಇಪ್ಪತ್ತೇಳನೇ ವಚನ ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು ಆದರೂ ನಿನಗೆ ಏನು ಬೇಕು ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರೂ ಕೇಳಲಿಲ್ಲ ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ ಅಲ್ಲಿ ಓಪನ್ ಇದ್ದಾನೆ ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು ಬಂದು ಅವನನ್ನು ನೋಡಿರಿ ಭರತಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು ಅಷ್ಟರೊಳಗೆ ಶಿಷ್ಯರು ಗುರುವೆ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು ಆದರೆ ಆತನು ಅವರಿಗೆ ನಿಮಗೆ ತಿಳಿಯದಂಥ ಆಹಾರವು ನನಗುಂಟು ಎಂದು ಹೇಳಲು ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟರೋ ಏನೋ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಯೇಸು ಅವರಿಗೆ ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಇನ್ನೂ ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದೆವೆಂದು ನಿಮಗೆ ಹೇಳುತ್ತೇನೆ ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು ಎಂಬುದೇ ನನ್ನ ಪ್ರಿಯರೇ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನೋಡುವಂಥ ಪ್ರಾಮುಖ್ಯವಾದಂಥ ಸತ್ಯ ಏನಂತಂದರೆ ಏಸು ಕ್ರಿಸ್ತನಿಗೆ ಆತ್ಮಗಳ ದಾಹ ಎಷ್ಟು ಅಪಾರವಾಗಿತ್ತು ಅನ್ನುವುದನ್ನು ನಾವಿಲ್ಲಿ ಈ ಒಂದು ಪರಿಚ್ಛೇದದಲ್ಲಿ ಕಂಡುಕೊಳ್ಳುತ್ತೇವೆ ನೆನಪಿನಲ್ಲಿಡಬೇಕಾದಂಥ ಒಂದು ಸಂಗತಿ ಏನಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಕಳುಹಿಸಲ್ಪಟ್ಟಿದ್ದ ಎಂಬುದು ತಂದೆಯಾದಂಥ ದೇವರು ಆತನನ್ನು ಈ ಲೋಕಕ್ಕೆ ಕಳುಹಿಸಿದ್ದರ ಉದ್ದೇಶ ಏನು ಏನೆಂದರೆ ಆತನು ಸತ್ಯವನ್ನ ನುಡಿಯುವಂತವನು ಮತ್ತು ತನ್ನ ಪ್ರಾಣವನ್ನ ಜನರಿಗೆ ಈಡು ಕೊಡುವುದಕ್ಕೂ ನಾನು ಬಂದೆ ಎಂಬುದಾಗಿ ಆತನು ತಾನೇ ಹೇಳಿದ್ದನ್ನ ನಾವು ನೆನಪಿಸಿಕೊಳ್ಬಹುದು ಏನು ಗೊತ್ತಾ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಾರದೆ ಆತನು ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನ ಈಡು ಕೊಡುವುದಕ್ಕೂ ಆತನು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ಇದರ ಅರ್ಥ ನಿನ್ನ ನನ್ನ ಪರವಾಗಿ ಶಿಕ್ಷೆಯನ್ನು ಅನುಭವಿಸುವುದಕ್ಕೂ ದೇವರ ದಂಡನೆಯನ್ನ ಅನುಭವಿಸುವುದಕ್ಕೂ ವಿಮೋಚನೆಯ ಮಾರ್ಗವನ್ನ ಅದರ ಮೂಲಕವಾಗಿ ಸಿದ್ಧ ಮಾಡುವುದಕ್ಕೂ ಆತನು ಬಂದ ಹೀಗಾಗಿ ನಾವು ಆತನ ಜೀವಿತದ ಉದ್ದೇಶವನ್ನು ಆತನು ದಿನೇ ದಿನೇ ತನ್ನ ದಿನನಿತ್ಯದ ನಡವಳಿಕೆಯಲ್ಲಿ ಮತ್ತು ದಿನನಿತ್ಯದ ಚಟುವಟಿಕೆಗಳಲ್ಲಿ ಯಾವ ರೀತಿಯಲ್ಲಿ ತನ್ನ ಜೀವಿತದ ಉದ್ದೇಶವನ್ನು ನೆರವೇರಿಸ್ತಾ ಬಂದ ಅನ್ನುವುದನ್ನು ನೋಡುವಾಗ ಈ ಒಂದು ವಾಕ್ಯ ಭಾಗ ಕೂಡ ಅದಕ್ಕೆ ಸಿದ್ಧಾಂತವಾಗಿ ನಮ್ಮ ಮುಂದಿದೆ ಇದರರ್ಥ ಈ ವಾಕ್ಯ ಭಾಗದಲ್ಲಿ ಆತನು ಮಾಡ್ತಾ ಇರುವಂಥ ಕೆಲಸ ತನ್ನ ಜೀವಿತದ ಉದ್ದೇಶವನ್ನು ತೋರಿಸುವಂಥದ್ದಾಗಿದೆ ಏನು ಇಲ್ಲಿ ಅವನು ಮಾಡ್ತಾ ಇರುವಂಥ ಒಂದು ಚಟುವಟಿಕೆ ಆ ಸಮಾರ್ಯದ ಸ್ತ್ರೀಯ ಜೊತೆಗೆ ಆತನು ಮಾತನಾಡುತ್ತಾ ಸುವಾರ್ತೆಯನ್ನು ಸಾರುತ್ತಾ ನಿತ್ಯ ಜೀವವನ್ನು ಪಡೆಯುವುದು ಹೇಗೆ ಜೀವಕರವಾದಂಥ ನೀರನ್ನು ಕೊಡುವವನು ಯಾರು ಅವಳ ಜೊತೆಗೆ ಮಾತನಾಡ್ತಾ ಇರುವಂಥ ಈ ವ್ಯಕ್ತಿಯೇ ರಕ್ಷಕನು ಎಂಬಂಥ ಸಾಕ್ಷಿಯನ್ನು ಆತನು ನುಡಿಯುತ್ತಾ ನುಡಿಯುತ್ತಾ ಆ ಪ್ರಿಯ ಹೆಂಗಸಿಗೆ ಮುಟ್ಟಿಸಿದಂಥ ಸುವಾರ್ತೆ ಅಲ್ವೇ ಅದೇ ಆತನ ಜೀವಿತದ ಮುಖ್ಯವಾದ ಧ್ಯೇಯ ಆಗಿತ್ತು ಆತ್ಮಗಳನ್ನು ಗೆದ್ದುಕೊಳ್ಳುವಂಥದ್ದು ಸೋಲ್ ವಿನ್ನಿಂಗ್ ಕಳೆದು ಹೋಗ್ತಾ ಇರುವಂಥ ನಿತ್ಯ ನಾಶನಕ್ಕೆ ಹೋಗ್ತಾ ಇರುವಂತ ಆತ್ಮಗಳನ್ನ ಗೆದ್ದುಕೊಳ್ಳುವಂಥ ನಿತ್ಯ ಜೀವಕ್ಕೆ ಆತ್ಮಗಳನ್ನ ಕರೆಯುವಂತ ಭವ್ಯವಾದಂಥ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡುತ್ತಾ ಇರುವುದನ್ನ ಇಲ್ಲಿ ನಾವು ಕಾಣುತ್ತೇವೆ ಸುವಾರ್ತೆಗಳುದ್ದಕ್ಕೂ ಉದ್ದಕ್ಕೂ ನಾವು ನೋಡುವಾಗಲೂ ಕೂಡ ಆತನು ಅನೇಕ ಅನೇಕ ಜನರ ಜೊತೆಗೂ ಗುಂಪುಗಳ ಜೊತೆಗೂ ಆತನು ಸುವಾರ್ತೆಯನ್ನ ಸಾರುತ್ತಾ ದೇವರ ರಾಜ್ಯದ ವಿಷಯದಲ್ಲಿರುವಂಥ ಸುಂದರವಾದಂಥ ಒಳ್ಳೆಯ ಸುದ್ದಿಯನ್ನು ಸುವಾರ್ತೆ ಸಾರುತ್ತಾ ನಾವು ಕಾಣುತ್ತೇವೆ ನನ್ನ ಪ್ರಿಯರೇ ನಾವು ಕಳೆದ ಧ್ಯಾನದಲ್ಲಿಯೂ ಕೂಡ ನಾವು ಕಂಡೆವು ಏನಂದ್ರೆ ಇಂದು ಏಸು ಸ್ವಾಮಿಯ ಹಿಂಬಾಲಕರಾದ ಹಾಕಿಕೊಳ್ಳಬೇಕು ನಮ್ಮ ಜೀವಿತಗಳಲ್ಲಿ ಏಸುವಿಗೆ ಇದ್ದಂತಹ ಆತ್ಮಗಳ ದಾಹ ಇವತ್ತು ನಮಗೆ ಇದೆಯೋ ಅನ್ನುವಂಥದ್ದನ್ನು ಯಾಕಂದ್ರೆ ನಾವು ಆ ರೀತಿಯಲ್ಲಿ ಮಾಡದೆ ಹೋದ್ರೆ ಏನಾಗಿರ್ತೇವೆ ಸ್ವಾರ್ಥಿಗಳು ಆಗಿರ್ತೇವೆ ನನ್ನ ಪ್ರಿಯರೇ ನಮಗೋಸ್ಕರವಾಗಿ ಜೀವಿಸುವಂಥದ್ದು ನಾನು ಪರಲೋಕಕ್ಕೆ ಹೋದರೆ ಸಾಕು ಎಂಬುದಾಗಿ ಸ್ವಾರ್ಥದ ಜೀವಿತದಲ್ಲಿ ನಾವು ಮುಳುಗಿ ಹೋಗಿಬಿಡ್ತೇವೆ ಆ ರೀತಿಯಲ್ಲಿ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಯಾತಕ್ಕೋಸ್ಕರ ಆತನು ಕರೆದಿದ್ದಾನೆ ಇತರರಿಗೋಸ್ಕರವಾಗಿ ನೀನು ಯಾರ ಮೂಲಕವಾಗಿ ರಕ್ಷಣೆಯನ್ನು ಹೊಂದಿದೆಯೋ ಆ ರಕ್ಷಕನ ಪರಿಚಯವನ್ನು ಇತರರಿಗೆ ಮಾಡಿಸಬೇಕೆಂಬುದೇ ದೇವರ ಉದ್ದೇಶ ನಿನ್ನ ಜೀವಿತಕ್ಕೆ ದೇವರು ಯಾಕೆ ನಿನಗೆ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಇನ್ನಿತರರಿಗೆ ನೀನು ಆಶೀರ್ವಾದದಾಯಕನಾಗಿ ದಾಯಕಳಾಗಿ ಇರಬೇಕು ಅನ್ನುವಂಥ ಉದ್ದೇಶದಿಂದಲೇ ಅದಕ್ಕೋಸ್ಕರವಾಗಿ ನಾವು ಯೇಸು ಸ್ವಾಮಿಯ ಜೀವಿತದಿಂದ ನಾವು ನೋಡುವಂಥ ಒಂದು ಭವ್ಯವಾದಂಥ ಒಂದು ಮಾದರಿ ಏನಾಗಿದೆ ಗೊತ್ತಾ ಆತನು ಒಬ್ಬ ಸೋಲ್ ವಿನ್ನರ್ ಆಗಿದ್ದ ಆತನು ಒಬ್ಬ ಆತ್ಮಗಳನ್ನು ಗೆಲ್ಲುವಂಥ ಒಬ್ಬ ವ್ಯಕ್ತಿ ಒಬ್ಬ ರಕ್ಷಕನು ಆತನಾಗಿದ್ದ ಅದೇ ರೀತಿಯಲ್ಲಿ ನಾವು ಕೂಡ ಆತ್ಮಗಳನ್ನು ಗೆಲ್ಲುವಂತವರು ನಾವಾಗಿರಬೇಕು ಅನ್ನುವಂಥ ಒಂದು ಪಾಠವನ್ನ ನಮಗೆ ಅದರ ಮೂಲಕವಾಗಿ ಆತನು ಕಲಿಸುತ್ತಾ ಇದ್ದಾನೆ ಹಾಗಿದ್ರೆ ಇಲ್ಲಿ ನಾವು ಇನ್ನೊಂದು ಆವೃತ್ತಿ ಇದನ್ನು ನಾವು ನೋಡಿಕೊಳ್ಳೋಣ ಯೇಸುಸ್ವಾಮಿ ಅಲ್ಲಿಗೆ ಏನು ಹೇಳ್ತಾ ಇದ್ದಾನೆ ಆತನು ಊಟ ನೀವು ಮಾಡಿದಿರಾ ಎಂಬುದಾಗಿ ಊಟಕ್ಕೆ ನೀವೇನಾದರೂ ತೆಗೆದುಕೊಂಡ್ರೋ ಎಂಬುದಾಗಿ ಕೇಳುವಾಗ ಆತನು ಏನು ಹೇಳ್ತಾನೆ ನನ್ನನ್ನು ಕಳುಹಿಸುವುದು ಆತನ ಚಿತ್ರದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಎಂಬುದಾಗಿ ಮುಂದೆ ಆತನು ಹೇಳ್ತಾನೆ ನಿಮ್ಮ ಕಣ್ಣನ್ನು ಎತ್ತಿ ಹೊಲಗಳನ್ನು ನೋಡಿರಿ ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆ ಎಂಬುದಾಗಿ ಆತನು ಹೇಳ್ತಾನೆ ನನ್ನ ಪ್ರಿಯರೇ ಇಂದು ಲೋಕದಾದ್ಯಂತ ನಾವು ನೋಡುವಾಗ ಜನ ಏಸುವಿನ ಸುವಾರ್ಥೆಯನ್ನು ಕೇಳಿಲ್ಲ ಅವರಿನ್ನೂ ನಿತ್ಯ ನಾಶನದ ಮಾರ್ಗದಲ್ಲಿದ್ದಾರೆ ಅಂಥವರನ್ನು ಗೆದ್ದುಕೊಳ್ಳುವಂಥ ಆ ಒಂದು ಕಾರ್ಯವನ್ನು ಆ ಒಂದು ಮಹತ್ ಕಾರ್ಯವನ್ನು ದೇವರು ನಿನ್ನ ಮತ್ತು ನನ್ನ ಮೂಲಕವಾಗಿ ಮಾಡಬೇಕೆಂಬುದೇ ಆತನ ಉದ್ದೇಶವಾಗಿದೆ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ ಈ ರೀತಿಯಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಒಂಬತ್ತನೇ ಅಧ್ಯಾಯ ಅದರಲ್ಲಿ ಮೂವತ್ತೈದನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಈ ರೀತಿಯಲ್ಲಿ ಆತನು ಹೇಳುತ್ತಾನೆ ಏನಂತಂದರೆ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ಆತನು ವಾಸಿ ಮಾಡುತ್ತಾ ಬಂದನು ಆದರೆ ನೋಡಿ ಆ ಮೂವತ್ತಾರನೇ ವಚನವನ್ನು ಗಮನಿಸಿ ಅಲ್ಲಿ ಏನು ಹೇಳ್ತಾನೆ ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಖನಿಕರ ಪಟ್ಟನು ಖನಿಕರ ಪಟ್ಟನು ಆಗ ತನ್ನ ಶಿಷ್ಯರಿಗೆ ಈ ರೀತಿಯಲ್ಲಿ ಹೇಳ್ತಾನೆ ಬೆಳೆಯೂ ಬಹಳ ಕೆಲಸದವರು ಸ್ವಲ್ಪ ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳುತ್ತಾ ಇದ್ದ ನನ್ನ ಪ್ರಿಯರೇ ಕೇಳಿದ್ರ ಆ ಮಾತುಗಳನ್ನು ಅದು ದೇವರ ಹೃದಯದ ದಾಹ ಏಸು ಕ್ರಿಸ್ತನ ಹೃದಯದ ಬಡಿತ ಅದಾಗಿದೆ ಬೆಳೆಯು ಬಹಳವಾಗಿದೆ ಜನರು ನಿತ್ಯ ನಾಶನಕ್ಕೆ ಹೋಗ್ತಾ ಇದ್ದಾರೆ ಅವರನ್ನು ಗೆದ್ದುಕೊಳ್ಳುವಂಥ ದೊಡ್ಡದಾದಂಥ ಆ ಒಂದು ಕಾರ್ಯವನ್ನು ಸುವಾರ್ಥ ಸೇವೆಯನ್ನು ದೇವರು ನಮ್ಮ ಕೈಗಳಲ್ಲಿ ಆತನು ವಹಿಸಿದ್ದಾನೆ ಅದನ್ನು ನಾವು ಎಷ್ಟು ನಂಬಿಗಸ್ಥರಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ನನ್ನ ಪ್ರಿಯರು ಅದನ್ನು ನಾವು ಜ್ಞಾಪಿಸಿಕೊಳ್ಳಬೇಕಾಗಿರೋದು ಬಹಳ ಪ್ರಾಮುಖ್ಯ ಅದೇ ಸಮಯದಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ನಾವು ನೋಡಿಕೊಳ್ಳಬೇಕು ಸುವಾರ್ಥೆಯನ್ನು ಸಾರುವುದರ ಜೊತೆಗೆ ಪ್ರಾರ್ಥನೆ ಕೂಡ ಬಹು ಪ್ರಾಮುಖ್ಯವಾಗಿದೆ ಪ್ರಾರ್ಥನೆ ಹಾಗೂ ಆತ್ಮಗಳನ್ನು ಗೆಲ್ಲುವುದು ಇವುಗಳನ್ನು ನಾವು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಯಾಕೆಂತಂದರೆ ಯೇಸು ಕ್ರಿಸ್ತನು ಆತ್ಮಗಳನ್ನು ಗೆಲ್ಲುವ ಆತನು ಆಗಿದ್ದನು ಅದೇ ಸಮಯದಲ್ಲಿ ಆತನು ಪ್ರಾರ್ಥಿಸುವಂಥ ಒಬ್ಬ ವ್ಯಕ್ತಿ ಪ್ರಾರ್ಥನಾ ವೀರನು ಕೂಡ ಆತನು ಆಗಿದನು ತನ್ನ ಕೊನೆಯ ತಾಸುಗಳಲ್ಲಿಯೂ ಕೂಡ ಕೊನೆಯ ನಿಮಿಷಗಳಲ್ಲಿಯೂ ಕೂಡ ಶಿಲುಬೆ ಮೇಲೆ ಇರುವಾಗ ಆತನು ಆಡಿದಂಥ ಮಾತು ನಮಗೆ ಗೊತ್ತಲ್ಲ ಅಲ್ವೇ ಅಲ್ಲಿದ್ದಂಥ ತನ್ನ ಜೊತೆಗೆ ಇದ್ದಂಥ ಎಡ ಮತ್ತು ಬಲಗಡೆಯಲ್ಲಿ ಇದ್ದಂಥ ಕಳ್ಳರಿಗೆ ಆತನು ಸಾರಿದಂಥ ಸುವಾರ್ತೆ ಅಲ್ವೇ ಅವ್ರಿಗೇನು ಹೇಳ್ತಾ ಇದ್ದಾನೆ ಒಬ್ಬ ಕಳ್ಳನು ಅವನ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ದಾನೆ ಸ್ವಾಮಿ ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ತನ್ನ ಹೃದಯದಲ್ಲಿದ್ದಂಥ ಆಸಕ್ತಿಯನ್ನು ಸ್ವಾಮಿಗೆ ಆತನು ವ್ಯಕ್ತಗೊಳಿಸುವಾಗ ಸ್ವಾಮಿ ಆತನಿಗೆ ಕೊಟ್ಟಂಥ ಉತ್ತರ ಏನು ಗೊತ್ತಾ ಈ ಹೊತ್ತೇ ನನ್ನ ಜೊತೆಗೆ ನೀನು ಪರದೈಸಿನಲ್ಲಿ ಇರುವಿ ಎಂಬುದಾಗಿ ಅಲ್ಲಿಯೂ ಕೂಡ ತನ್ನ ಕೊನೆಯ ಉಸಿರು ಇರುವಂಥ ಸಮಯದಲ್ಲಿಯೂ ಕೂಡ ಆತನು ತಪ್ಪಿಹೋದಂಥ ಆ ಕಳ್ಳನ ಹೃದಯವನ್ನು ಗೆದ್ದುಕೊಂಡ ಇನ್ನೊಬ್ಬನಿಗೂ ಇನ್ನೊಬ್ಬ ಆ ಕಳ್ಳನಿಗೂ ಕೂಡ ಅದೇ ಅವಕಾಶ ಇತ್ತು ಆದರೆ ಆತನು ಯೇಸು ಕ್ರಿಸ್ತನನ್ನು ತಳ್ಳಿಬಿಟ್ಟ ಆದರೆ ಇನ್ನೊಬ್ಬ ಕಳ್ಳ ಅವನನ್ನು ಸ್ವೀಕಾರ ಮಾಡಿ ನನ್ನ ನೆನೆಸಿಕೋ ಸ್ವಾಮಿ ನೀನನ್ನು ನಂಬ್ತೇನೆ ನಾನು ನೀನು ಪಡ್ತಾ ಇರುವಂಥ ಯಾತನೇ ಇದು ನನಗೋಸ್ಕರ ಎಂಬುದಾಗಿ ನಾನು ನಂಬ್ತೇನೆ ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಆತನು ಯೇಸುವಿನ ವಿಷಯದಲ್ಲಿ ನಂಬಿಕೆಯನ್ನು ಇಟ್ಟು ಯೇಸುವಿನ ಮೂಲಕ ಆತನು ಪಡೆದಂಥ ಒಂದು ಆಶ್ವಾಸನೆಯೇನು ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿ ನೀನು ಇರುವಿ ಎಂಬುದಾಗಿ ಆತನು ಹೇಳಿದ ನನ್ನ ಪ್ರಿಯರೇ ಇಂದು ಈ ಹೊಸ ವರ್ಷದಲ್ಲಿ ನಾವು ದಾಟಿ ಹೋಗುತ್ತಾ ಬರ್ತಾ ಇದ್ದೇವೆ ಈ ಎರಡನೇ ತಿಂಗಳಿನಲ್ಲಿ ನಾವು ಇರುವಾಗ ನಾವು ಹಿಂದೆ ನೋಡೋಣ ಯಾವ ರೀತಿಯಲ್ಲಿ ನಾವು ನಡೆದು ಬರ್ತಾ ಇದ್ದೇವೆ ಯಾರನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ ಅಲ್ವೇ ನನ್ನ ಪ್ರಿಯರೇ ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ ನಾವು ಈ ಲೋಕದ ರೀತಿ ನೀತಿಗಳನ್ನು ಹಿಂಬಾಲಿಸುತ್ತಾ ಹೋಗುತ್ತಾ ಇದ್ದೇವೆಯೋ ಅಥವಾ ನಮ್ಮ ರಕ್ಷಕನು ಒಡೆಯನು ನಮ್ಮ ಗುರು ಯಜಮಾನನು ಆದಂಥ ಯೇಸುವಿನ ಹೆಜ್ಜೆಜಾಡಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆಯೋ ಆತನನ್ನು ಹಿಂಬಾಲಿಸುವ ಫಾಲೋವರ್ಸ್ ಆಗಿ ಹಿಂಬಾಲಕರಾಗಿ ನಾವು ಆತನ ಹಾಗೆ ಇರುವಂಥವರಾಗಿ ಹೋಗುತ್ತಾ ಇದ್ದೇವೆಯೋ ಆತನು ಆತ್ಮಗಳನ್ನು ಗೆಲ್ಲುವ ಆತನು ಹೇಗೆ ಆಗಿದ್ದಾನೋ ಅದೇ ರೀತಿಯಲ್ಲಿ ಆತನನ್ನು ಹಿಂಬಾಲಿಸುತ್ತಾ ಇರುವಂಥ ನಾವು ಕೂಡ ಆತ್ಮಗಳನ್ನು ಗೆಲ್ಲುವವರು ನಾವಾಗಿದ್ದೇವೆಯೋ ಅನ್ನುವುದನ್ನು ಅವಲೋಕಿಸಿ ನೋಡಿಕೊಳ್ಳಬೇಕಾಗಿರೋದು ಬಹಳ ಪ್ರಾಮುಖ್ಯ ಸಿಮೋನ್ ಪೇತ್ರನ ಜೀವಿತದಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನ ಆತನು ಏನು ಮಾಡಿದ ಬೊಂಕಿದ ಅಲ್ಲಗಳೆದ ಯಾರಪ್ಪ ಏಸು ಸ್ವಾಮಿ ನನಗೆ ಗೊತ್ತಿಲ್ಲ ಅಂತ ಒಂದಲ್ಲ ಎರಡಲ್ಲ ಮೂರು ಸಾರಿ ಆತನ ವಿಷಯದಲ್ಲಿ ಆತನು ಬೊಂಕಿದ ಯಾಕೆ ಗೊತ್ತಾ ದೇವರ ವಾಕ್ಯ ಹೇಳ್ತದೆ ಲೂಕನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಐವತ್ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ಆತನು ಏಸುವನ್ನು ದೂರದಿಂದ ಹಿಂಬಾಲಿಸ್ತಾ ಹೋದ ಅಂತ ಎಲ್ಲಿಂದ ಹತ್ತಿರದಲ್ಲಿ ಅಲ್ಲ ಸನಿಹದಲ್ಲಿ ಅಲ್ಲ ನಿಕಟದಲ್ಲಿ ಅಲ್ಲ ದೂರದಿಂದ ದೂರದಿಂದ ಆತನಿಗೆ ಭಯ ಇದೆ ಎಲ್ಲಿ ಜನರು ಗುರುತಿಸಿಬಿಡ್ತಾರೋ ಇವನ ಜೊತೆಗೆ ಏಸುವಿನ ಜೊತೆಗೆ ಇದ್ದವನು ಇವನು ಅಂತ ಹೇಳಿ ಗುರುತಿಸಿಬಿಡ್ತಾರೋ ಅನ್ನುವ ಭಯದಿಂದ ದೂರ ದೂರವಾಗಿ ಆತನು ಹಿಂಬಾಲಿಸ್ತಾ ಇದ್ದ ನನ್ನ ಪ್ರಿಯ ಸಹೋದರ ಸಹೋದರಿ ನೀನು ಏಸು ಕ್ರಿಸ್ತನನ್ನು ಹತ್ತಿರದಿಂದ ಹಿಂಬಾಲಿಸ್ತಾ ಇದ್ದೀಯೋ ಅಥವಾ ದೂರದಿಂದ ಸೇಫ್ ಡಿಸ್ಟೆನ್ಸಲ್ಲಿ ಸುರಕ್ಷಿತವಾದ ಅಂತರ ಇಟ್ಟು ನೀನು ಆತನ ಹಿಂಬಾಲಕನಾಗಿದ್ದೀಯೋ ಇವತ್ತು ನಾವು ನಮ್ಮನ್ನು ಅವಲೋಕಿಸಿಕೊಂಡು ನೋಡಬೇಕು ದೂರದಿಂದ ಹಿಂಬಾಲಿಸಿದ್ರೆ ಏನಾಗ್ತದೆ ಗೊತ್ತಾ ಪೇತ್ರನ ಜೀವಿತದಲ್ಲಿ ಆದ ಹಾಗೆ ನಮ್ಮ ಜೀವಿತದಲ್ಲೂ ಯೇಸುವಿನ ಬಗ್ಗೆ ನನಗೆ ಗೊತ್ತಿಲ್ಲ ಯಾವ ಯೇಸು ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ದೇವರು ನಮಗೆ ಅವಕಾಶಗಳನ್ನು ಕೊಡುವಾಗ ಆತನ ವಿಷಯದಲ್ಲಿ ಸಾಕ್ಷಿ ನುಡಿಯುವ ಬದಲು ನಾವು ಆತನನ್ನು ಬೊಂಕುವವರು ಆತನನ್ನು ಅಲ್ಲಗಳೆಯುವವರು ಆಗಿ ಹೋಗಿ ಬಿಡುವ ಸಾಧ್ಯತೆ ಉಂಟು ನನ್ನ ಪ್ರಿಯರೇ ಅದಕ್ಕೋಸ್ಕರವಾಗಿ ಎಚ್ಚರವಾಗಿ ನಾವು ಇರೋಣ ನಮ್ಮ ಜೀವಿತಗಳಲ್ಲಿ ದೇವರು ಅನೇಕ ಅನೇಕ ಅವಕಾಶಗಳನ್ನು ನಮಗೆ ಆತನು ಪ್ರತಿನಿತ್ಯ ಆತನು ಕೊಡ್ತಾನೆ ಅಲ್ವೇ ನನ್ನ ಪ್ರಿಯರೇ ನೀವು ಅನುಭವಿಸಿದ್ದೀರಾ ಅವಕಾಶಗಳು ನಿಮಗೆ ಸಿಕ್ಕಿವೆಯೋ ಇಲ್ಲೋ ಅವುಗಳನ್ನು ನಾವು ನಮ್ಮ ಕಿವಿಗಳನ್ನು ನಮ್ಮ ಕಣ್ಣುಗಳನ್ನು ತೆರೆದಿಟ್ಟು ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ಆವಾಗ ಏನಾಗ್ತದೆ ಅದರ ಮೂಲಕವಾಗಿ ಕಂಡು ಹಿಡಿಯುತ್ತೇವೆ ದೇವರು ನಮಗೆ ಕೊಡುವಂಥ ಅವಕಾಶಗಳ ವಿಷಯದಲ್ಲಿ ನಾನು ಕಳೆದ ಸಾರಿ ಒಂದು ಕ್ಯಾಬ್ನಲ್ಲಿ ನಾನು ಹೋಗ್ತಾ ಇರುವಂಥ ಸಮಯದಲ್ಲಿ ನಾನು ನನ್ನ ಹೆಂಡತಿ ಪ್ರಯಾಣ ಮಾಡ್ತಾಯಿದ್ದೆವು ಒಂದು ಸೇವೆಗೆ ಆ ಸಮಯದಲ್ಲಿ ಅಲ್ಲಿ ನಮ್ಮ ಜೊತೆಗಿದ್ದಂತಹ ಕ್ಯಾಬ್ ಡ್ರೈವರ್ ಅವನ ಜೊತೆಗೆ ನಾವು ಮಾತಾಡ್ತಾ ಮಾತಾಡ್ತಾ ಇರುವಾಗ ಅವನು ಯೇಸುವಿನ ವಿಷಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ ಅದಕ್ಕೆ ನಾವು ಉತ್ತರಿಸಿದೆವು ಉತ್ತರಿಸಿ ಅವನಿಗೆ ಸ್ಪಷ್ಟವಾದ ರೀತಿಯಲ್ಲಿ ಸುವಾರ್ತೆ ಏನು ಏಸು ನಿಜವಾಗ್ಲೂ ಯಾರು ಏಸು ನಾನೇ ಮಾರ್ಗ ಸತ್ಯ ಜೀವ ಆಗಿದ್ದಾನೆ ಅನ್ನುವ ಆ ಸರಳವಾದಂಥ ಸುವಾರ್ತೆಯನ್ನು ಸಾರಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿತು ಈ ರೀತಿಯಲ್ಲಿ ಅನೇಕ ಅನೇಕ ಅವಕಾಶಗಳು ನಮಗೆ ಪ್ರತಿನಿತ್ಯ ತೆರೆದಿವೆ ಅವುಗಳನ್ನು ನಾವು ಗಮನಿಸಬೇಕು ಸಂಕೋಚ ಪಡಬಾರ್ದು ನನ್ನ ಪ್ರಿಯರೇ ಯೇಸುವಿನ ವಿಷಯದಲ್ಲಿ ನಾವು ಹೇಳದೆ ಹೋದರೆ ಅದಕ್ಕೆ ನಾವೇ ಜವಾಬ್ದಾರರು ಅವರು ಒಂದು ದಿವಸ ನ್ಯಾಯ ತೀರ್ಪಿನ ದಿನದಲ್ಲಿ ಒಂದು ವೇಳೆ ನಮ್ಮನ್ನು ಪರಲೋಕದಲ್ಲಿರುವುದನ್ನು ನೋಡಿ ಅವರು ನಮಗೆ ನರಕದಿಂದ ಹೇಳ್ತಾರೆ ಅಯ್ಯೋ ನಿಮ್ಮ ಜೊತೆಗೆ ನಾನು ಕ್ಯಾಬ್ನಲ್ಲಿ ನಾನು ಪ್ರಯಾಣ ಮಾಡಿದೆಯಲ್ಲ ನಿಮ್ಮ ಜೊತೆ ಟ್ರೈನ್ನಲ್ಲಿ ನಾನು ಪ್ರಯಾಣ ಮಾಡಿದೆಯಲ್ಲ ನನ್ನ ಸಹೋದ್ಯೋಗಿ ನೀವು ಆಗಿದ್ರಲ್ಲ ನನಗೆ ಒಂದು ಸಾರಿ ಕೂಡ ಸುವಾರ್ತೆ ನೀವು ಹೇಳಲಿಲ್ಲವಲ್ಲ ಅಂತ ದೂಷಣೆ ಯಾರ ಮೇಲೆ ಬರ್ತದೆ ನನ್ನ ಪ್ರಿಯ ಸಹೋದರ ಸಹೋದರಿ ಒಂದು ವೇಳೆ ನೀನು ಹೇಳದೆ ಹೋದರೆ ನಿನ್ನ ಮೇಲೆ ಹೇಳದೆ ಹೋದರೆ ನನ್ನ ಮೇಲೆ ಆ ಒಂದು ದೂಷಣೆ ಬರ್ತದೆ ಬೇಕಾ ನಿಮಗೆ ಆ ದೂಷಣೆ ನನಗಂತೂ ಬೇಡಪ್ಪ ಅಂತ ದೂಷಣೆ ಬೇಡ ಖಂಡಿತವಾಗಿ ನೀವು ಕೂಡ ಅದನ್ನು ಬಯಸ್ತಾ ಇಲ್ಲ ಹಾಗಿದರೆ ನಾವು ಏನು ಮಾಡಬೇಕು ಸಮಯ ಇರುವಾಗಲೇ ಇನ್ನೂ ಹಗಲು ಅನ್ನುವಾಗಲೇ ಇನ್ನೂ ಅವಕಾಶಗಳು ನಮಗೆ ತೆರೆದಿರುವಾಗಲೇ ಬಾಗಿಲುಗಳು ಮುಚ್ಚಿ ಹೋಗುವುದಕ್ಕಿಂತ ಮೊದಲೇ ಪರಿಸ್ಥಿತಿಗಳು ಕಠಿಣವಾಗುವ ಮೊದಲೇ ನಾವೇನು ಮಾಡಬೇಕು ಜನರನ್ನು ಪ್ರೀತಿಪೂರ್ವಕವಾಗಿ ಕನಿಕರದಿಂದ ಅವರನ್ನು ಸ್ವಾಮಿಯ ಬಳಿಗೆ ನಡೆಸುವಂಥ ಕಾರ್ಯ ಇಂದು ನಾನು ನೀನು ಮಾಡಬೇಕಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿ ಸಮಾರ್ಯದ ಸ್ತ್ರೀಯ ಜೊತೆಗೆ ಯೇಸು ಸ್ವಾಮಿಯು ಆ ಮಧ್ಯಾಹ್ನದ ಸಮಯದಲ್ಲಿ ಒಂದು ನೀರು ಕೂಡ ಒಂದು ಗುಟುಕು ನೀರು ಕೂಡ ಕುಡಿಯದೆ ಒಂದು ತುತ್ತು ಆಹಾರವನ್ನು ಕೂಡ ಆತನು ತಿನ್ನದೆ ತನಗಿದ್ದಂಥ ಆತ್ಮಗಳ ದಾಹವನ್ನು ಆತನು ಹೊರಹಾಕುತ್ತಾ ಆ ಸುವಾರ್ತೆಯನ್ನು ಆ ಪ್ರಿಯ ಮಗಳಿಗೆ ಹಂಚುವುದರ ಮೂಲಕವಾಗಿ ಅವಳನ್ನು ದೇವರ ರಾಜ್ಯದಲ್ಲಿ ಸೇರಿಸಿದ ಆ ಕಾರ್ಯವನ್ನು ಇಂದು ನೀನು ಮಾಡ್ತೀಯ ಆ ಸವಾಲು ಇಂದು ದೇವರಾತ್ಮನು ನಿನಗೆ ಹಾಕ್ತಾ ಇದ್ದಾನೆ ನನಗೆ ಹಾಕ್ತಾ ಇದ್ದಾನೆ ಈ ರೀತಿಯಲ್ಲಿ ಏಸುವನ್ನು ಹಿಂಬಾಲಿಸೋಣ ಏಸುವಿನ ಹಾಗೆ ನಾವು ಕೂಡ ಆತ್ಮಗಳನ್ನು ಗೆಲ್ಲುವವರು ಆಗೋಣ ದೇವರ ಪರಿಶುದ್ಧ ನಾಮವನ್ನು ಘನಪಡಿಸುವಂಥವರು ನಾವು ಆಗೋಣ ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಿ ನಡೆಸಲಿ ಆಮೇನ್